ಇವತ್ತು ನಾವು ಮಾಡ್ತಾ ಇರೋವಂಥ ಹೀರೆಕಾಯಿ ಅಥವಾ ರಿಚ್ ಕಾರ್ಡ್ ಕರಿ ಟೇಸ್ಟ್ ಜೊತೆಗೆ ತುಂಬಾ ಹೆಲ್ತಿಯಾಗಿ ಕೂಡ ಇದೆ. ವಿಟಮಿನ್ ಎ, ಸಿ, ಜಿಂಕ್ ಫೈಬರ್ ಇದೆ, ವಾಟರ್ ಕಂಟೆಂಟ್ ಜಾಸ್ತಿ ಇದೆ, ಲೋ ಇನ್ ಕ್ಯಾಲರೀಸ್, ತುಂಬಾ ಹೆಲ್ತಿ. ಮಕ್ಕಳಿಗೆ ಈ ರೀತಿ ಒಂದ್ಸಲನಾದರೂ ನೀವು ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗೆ. ವೆಲ್ಕಮ್ ಬ್ಯಾಕ್ ಟು ಮನಿ ಓಮ್ ಕುಕಿಂಗ್ ಚಾನಲ್, ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ನಂತರ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು. ನಂತರ ಇದಕ್ಕೆ ಒಂದು 6-7 ಹಸಿಮೆಣಸಿನಕಾಯಿನ ಸೀಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ತಕ್ಕಂಗೆ ನೀವು ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಮೊದಲೇ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಹಸಿ ವಾಸನೆ ಅನ್ನೋದಿರಲ್ಲ. ನಂತರ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 15-20 ಬೆಳ್ಳುಳ್ಳಿ ಹೆಸಲನ್ನು ಸ್ವಲ್ಪ ಕುಟ್ಟಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಂಪ್ಲೀಟಾಗಿ ಕ್ರಷ್ ಮಾಡಿಕೊಂಡು ಅಂದರೆ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಒಂದು 1/2 ಕೆಜಿ ಆಗೋಷ್ಟು ಹೀರೆಕಾಯಿನ ತೊಳ್ಕೊಂಡು ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಳೆದಿತ್ತು ಅಂತಂದರೆ ಈ ರೀತಿ ಒಳಗಡೆ ಭಾಗ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಬಲ್ತಿದೆ ಅನ್ನೋದಾದರೆ ಒಳಗಡೆ ಬೀಜದ ಭಾಗ ಎಲ್ಲ ತೆಗೆದಾಕ್ಬಿಟ್ಟು ಹೊರಗಡೆ ಭಾಗ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊತ ಯಾವುದೇ ರೀತಿ ನೀರು ಆ್ಯಡ್ ಮಾಡಿದ್ದೇನೆ. ಒಂದು 60-70% ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಈಸಿಯಾಗಿ ಕಟ್ ಮಾಡಿದ್ರೆ ಕಟ್ ಆಗ್ತಿದೆ ನೋಡಿ, ತುಂಬ ಪ್ರೆಷರ್ ಕೊಡೋಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿ ಕಟ್ ಆಗ್ತಿದೆ. ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಸೊ ಈ ಸ್ಟೇಜಲ್ಲಿ 1/4 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, 1/2 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಕ್ವಾಂಟಿಟಿ ನೋಡಿಕೊಂಡು ನೀವು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಮಸಾಲ ಐಟಮ್ಸ್ನ ಕೂಡ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲ ಇರೋಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಳ್ಳಿ. ಡ್ರೈ ಆಗಲ್ಲ, ಯಾಕೆಂದರೆ ನೀರಿನ ಅಂಶ ಇರೋದ್ರಿಂದ ಕಲ್ತ್ಕೊಳ್ಳುತ್ತೆ ಚೆನ್ನಾಗಿ ಇದೇ ರೀತಿಯಾಗಿ. ನಂತರ ಇದಕ್ಕೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು 2 ಕಪ್ ಆಗೋಷ್ಟು ಹಾಲನ್ನ ಕಾಯಿಸಿ ಹಾರಿಸಿರೋಂಥದ್ದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕರಿ ಕಂಪ್ಲೀಟಾಗಿ ಬೇಯಲಿಕ್ಕೆ ಈ ಹಾಲು ಸಾಕಾದರೆ ಇನ್ನು ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಕರಿ ಕೂಡ ನೀರಾಗಿರಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಬೇಕಾಗೋಷ್ಟು ನಾನು ಇಲ್ಲಿ 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿ ಹತ್ತಿ ಸ್ವಲ್ಪ ಕರಿ ಎಲ್ಲ ಹತ್ರಕ್ಕೆ ಬಂದಿರಬೇಕು, ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಈ ಸ್ಟೇಜಲ್ಲಿ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿದನೆ ಚಪಾತಿ, ರೋಟಿ, ರೊಟ್ಟಿಗೆಲ್ಲ, ದೋಸೆಗೂ ಕೂಡ ಭರ್ಜರಿಯಾಗಿ ಎಂಜಾಯ್ ಮಾಡ್ಬೋದು. ಈ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಹಾಗೆ ಪಕ್ಕದ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.